ಆತ್ಮೀಯರೇ, ಕನ್ನಡ ಆಡಿಯೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಆಷಾಢ ಏಕಾದಶಿ ಮಾಡುವವರು ಮೊದಲಿಗೆ ಅದರ ಮಹತ್ವ, ಪೌರಾಣಿಕ ಕಥೆ ತಿಳಿದುಕೊಳ್ಳಲೇಬೇಕು. ಅದಕ್ಕೂ ಮುನ್ನ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಆಡಿಯೋನ ಕೊನೆವರೆಗೂ ಕೇಳಿ. ಬನ್ನಿ ಹಾಗಾದರೆ ಏಕಾದಶಿಯ ಬಗ್ಗೆ ನೋಡ್ಕೊಂಡು ಬರೋಣ. ಆಷಾಢದಲ್ಲಿ ಬರುವ ಏಕಾದಶಿಯನ್ನು ಆಷಾಢ ಏಕಾದಶಿ ಅಂತ ಕರೀತಾರೆ. ಆಷಾಢ ಏಕಾದಶಿ ಇದು ಹಿಂದೂಗಳ ಹಬ್ಬವಾಗಿದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ವಾರಕರಿ ಸಂಘದವರ ಇದನ್ನು ಹೆಚ್ಚಾಗಿ ಆಚರಿಸುತ್ತಾರೆ. ಪ್ರತಿ ವರ್ಷ ಆಷಾಢ ಶುಕ್ಲ ಪಕ್ಷದಲ್ಲಿ ಈ ಏಕಾದಶಿ ಮಾಡ್ತಾರೆ. ಇದಕ್ಕೆ ದೇವಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿ ವಿಠ್ಠಲ ಎಂಬ ದೇವರಿಗೆ ಸಂಬಂಧಪಟ್ಟಿದೆ. ವಿಠ್ಠಲೆಗೆ ವಿಠೋಬ ಅಂತಲೂ ಕರೀತಾರೆ. ವಿಠೋಬ ಇದು ಮಹಾವಿಷ್ಣುವಿನ ರೂಪವಾಗಿದೆ. ವಿಠ್ಠಲ ಗುಡಿಯ ಚಂದ್ರಭಾಗ ನದಿ ದಂಡೆಯ ಪಂಡರಪುರದಲ್ಲಿದೆ. ಪ್ರತಿ ವರ್ಷ ವಾರಕರಿಗಳು ಕಾಲನಡಿಗೆಯ ಮೂಲಕ ಪಂಡರಪುರಕ್ಕೆ ಹೋಗ್ತಾರೆ. ಅದಕ್ಕೆ ದಿಂಡಿ ಅಂತ ಕರೀತಾರೆ. ಭಜನೆ ಕೀರ್ತನೆಗಳನ್ನು ಮಾಡ್ತಾ ತುಳಸಿಯನ್ನು ಜೊತೆಗೆ ಹಿಡಿದುಕೊಂಡು ವಾರಿ ಅಥವಾ ದಿಂಡಿ ಹೋಗ್ತಾರೆ. ಭಾರತದಲ್ಲಿನ ಮಹಾರಾಷ್ಟ್ರಗಳಲ್ಲಿ ಬೇರೆ ಬೇರೆ ಕಡೆಯಿಂದ ದಿಂಡಿಗಳು ಪಂಡರಪುರಕ್ಕೆ ಬರುತ್ತವೆ. ಪೈಠಣದಲ್ಲಿನ ಏಕನಾಥ ಪಾಲಕಿ, ತ್ರಯಂಬಕೇಶ್ವರದಿಂದ ನಿವೃತ್ತನಾಥ ಪಾಲಕಿ, ದೇವುದಿಂದ ತುಕಾರಾಮನ ಪಾಲಕಿ, ಆಳಂದದಿಂದ ಸಂತ ಜ್ಞಾನೇಶ್ವರನ ಪಾಲಕಿ, ಶೇಗಾಂವ್ದಿಂದ ಗಜಾನನ ಮಹಾರಾಜರ ಪಾಲಕಿ, ಉತ್ತರ ಭಾರತದಿಂದ ಕಬೀರನ ಪಾಲಕಿ ಎಲ್ಲವೂ ಪಂಡರಪುರದಲ್ಲಿಯೇ ಬರುತ್ತವೆ. ಆ ದಿನ ಎಲ್ಲರೂ ಉಪವಾಸ ಮಾಡುತ್ತಾರೆ. ಇನ್ನು ದೈತ್ಯವಂಶದ ಕುಂಭರಾಕ್ಷಸನ ಮಗ ಮೃದುಮಾನ್ಯ ಪ್ರಚಂಡ ತಪಸ್ಸು ಮಾಡಿ ಭಗವಾನ್ ಶಿವನಿಂದ ವರವನ್ನು ಪಡೆದುಕೊಳ್ತಾನೆ. ನಿನಗೆ ಒಬ್ಬ ಸ್ತ್ರೀ ಕೈಯಿಂದ ಮರಣವಿದೆ ಎಂದು ವರ ನೀಡ್ತಾನೆ. ಈ ರಾಕ್ಷಸ ಇನ್ನು ನನಗೆ ಸಾವಿಲ್ಲ ಎಂದು ಎಲ್ಲ ದೇವತೆಗಳನ್ನು ಭಯಭೀತಿಗೊಳಿಸ್ತಾನೆ. ಆಗ ಎಲ್ಲ ದೇವತೆಗಳು ಚಂದ್ರಕೂಟದ ಹತ್ತಿರ ಧಾತ್ರಿ ಮರದ ಹತ್ತಿರ ಗುಹೆಯಲ್ಲಿ ಅಡಗಿಕೊಳ್ಳುತ್ತಾರೆ. ಆಗ ಆಷಾಢ ಏಕಾದಶಿ ಇತ್ತು. ಅವತ್ತು ತನ್ನಿಂದ ತಾನಾಗಿಯೇ ಉಪವಾಸ ಇರೋ ಹಾಗೆ ಆಯಿತು. ಆಗ ಮಳೆಯಿಂದ ಅವರ ಸ್ನಾನವೂ ಆಯಿತು. ಆಗ ಅವರ ಜ್ಞಾನದಿಂದ ಉದಯವಾದ ಶಕ್ತಿ, ಅಂದರೆ ಶಕ್ತಿ ದೇವತೆಯಿಂದ ಮೃದುಮಾನ್ಯನ ಸಾವಾಯಿತು, ದೇವತೆಗಳ ರಕ್ಷಣೆಯಾಯಿತು. ಆದ್ದರಿಂದ ಆ ದಿನ ಉಪವಾಸ ಮಾಡೋದ್ರಿಂದ ಮನುಷ್ಯರ ಪಾಪಗಳು ತೊಳೆದು ಹೋಗುತ್ತವೆ. ಆಷಾಢ ತಿಂಗಳಲ್ಲಿ 11ನೇ ತಿಥಿಯಾಗಿದೆ. ಅದಕ್ಕೆ ಆಷಾಢ ಏಕಾದಶಿ ಅಂತ ಕರೀತಾರೆ. ಈ ದಿನದಿಂದ ಚತುರ್ಮಾಸ ಪ್ರಾರಂಭವಾಗುತ್ತದೆ. ಆಗ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಸರ್ಪದ ಮೇಲೆ ನಿದ್ರೆಗೆ ಹೋಗ್ತಾರಂತೆ. 4 ತಿಂಗಳ ನಂತರ ಕಾರ್ತಿಕ ಮಾಸದಲ್ಲಿ ಯೋಗ ನಿದ್ರೆಯಿಂದ ಹೊರಬರ್ತಾರೆ. 1950ರಿಂದಲೂ ಈ ರೀತಿ ಪಂಡರಪುರಕ್ಕೆ ದಿಂಡಿ ಬಾರಿ ಬರುವ ಸಂಪ್ರದಾಯವಿದೆ. ಪಂಡರಪುರದಲ್ಲಿ ನೋಡೋದಾದರೆ ಪೂರ್ವಕ್ಕೆ 3 ದ್ವಾರ, ಉತ್ತರಕ್ಕೆ 3 ದ್ವಾರ ಮತ್ತು ದಕ್ಷಿಣ ಪಶ್ಚಿಮಕ್ಕೆ 11 ದ್ವಾರಗಳಿವೆ. ಮುಖ್ಯ ದ್ವಾರ ಪೂರ್ವ ದಿಕ್ಕಿಗಿದೆ. 11 ಮೆಟ್ಟಿಲುಗಳನ್ನು ಏರಿ ಹೋಗಬೇಕಾಗುತ್ತದೆ. ಅದರಲ್ಲಿ 1 ಮೆಟ್ಟಿಲಿಗೆ ನಾಮದೇವ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಅಲ್ಲೇ ಮೂಲೆಗೆ ಗಣಪತಿ ಮೂರ್ತಿ ಇದೆ. ಮಹಾದ್ವಾರವು ಕೂಡ ಸಿಂಹ ಹೀಗೆ ಅನೇಕ ಅಲಂಕೃತವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಆಷಾಢ ಏಕಾದಶಿ ಮಾಡುವವರು ಒಮ್ಮೆಯಾದರೂ ಪಂಡರಪುರಕ್ಕೆ ಹೋಗಿ ವಿಠಲನ ದರ್ಶನ ಮಾಡಿ ಎನ್ನುತ್ತಾ ಈ ನನ್ನ ಆಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.